ಹಲೋ ಹಾಯ್ ವೆಲ್ಕಮ್ ಟು ಪ್ರಿನ್ಸ್ ಪೋರ್ಟಲ್ ಚಾನಲ್ ನಾನು ಅಶೋಕ್ ಕುಮಾರ್ ನಾಯಕ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಅರಣ್ಯ ಇಲಾಖೆಯ ನೇಮಕಾತಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ನನ್ನ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಕೆಳಗಡೆ ರೆಡ್ ಕಲರ್ ನಲ್ಲಿ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ನೀವು ಒತ್ತಬೇಕಾಗುತ್ತೆ ಮತ್ತು ಸೈಡಿಗಿರುವ ಒಂದು ಬೆಲ್ ಬಟನ್ ಕೂಡ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾ ಮಾಡುವ ಪ್ರತಿ ಒಂದು ಇಂಪಾರ್ಟೆಂಟ್ ವಿಡಿಯೋ ನಿಮಗೆ ಟೈಮ್ ಟು ಟೈಮ್ ತಲುಪ್ತಾನೆ ಇರುತ್ತೆ ಅದರಿಂದ ಟೈಮ್ ವೇಸ್ಟ್ ಮಾಡದೆ ನೇಮಕಾತಿ ಬಗ್ಗೆ ನೋಡ್ಕೊಂಡೇ ಬಿಡೋಣ ಸ್ನೇಹಿತರೆ ಕರ್ನಾಟಕ ಅರಣ್ಯ ಇಲಾಖೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಟ್ಟು 10 ಹುದ್ದೆ ವಲಯ ಅರಣ್ಯಾಧಿಕಾರಿಗಳ ವೃಂದದ ನೇರ ನೇಮಕಾತಿ 2022 ಮತ್ತು 23ನೇ ಸಾಲಿನಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸ್ನೇಹಿತರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಲು ಅರಣ್ಯ ಡಾಟ್ ಜಿಒವಿ ಡಾಟ್ ಇನ್ ಮುಖಾಂತರ ನೀವು ನೇಮಕಾತಿ ಶೀರ್ಷಿಕೆಯಡಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಸ್ನೇಹಿತರೆ ನಾನು ನೋಟಿಫಿಕೇಶನ್ ತುಂಬಾನೇ ದೊಡ್ಡದಾಗಿರೋದ ಕಾರಣ ನಾನು ಎಲ್ಲಾನು ಡೀಟೇಲ್ ಆಗಿ ಹೋಗಕ್ಕೆ ಹೋಗಲ್ಲ ಏನೇನು ಇಂಪಾರ್ಟೆಂಟ್ ಇದೆ ಅಷ್ಟು ಮಾತ್ರ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಅದರಿಂದ ನೀವು ಆನ್ಲೈನ್ ಏನು ಫಿಲ್ ಮಾಡ್ತೀರಾ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಅಪ್ಲಿಕೇಶನ್ ಹಾಕೋದು ಎಲ್ಲ ನಿಮಗೆ ಗೊತ್ತೇ ಇದೆ ಸ್ನೇಹಿತರೆ ಮತ್ತೆ ರಿಸರ್ವೇಷನ್ ಯಾವ್ಯಾವ ನೀವು ಮೀಸಲ ಕೂರ್ತಿರಲ್ಲ ಅವೆಲ್ಲ ಡಾಕ್ಯುಮೆಂಟ್ ಮುಂಚಿತವಾಗಿ ನೀವು ಪಡ್ಕೊಳ್ಬೇಕಾಗತ್ತೆ ಮತ್ತೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 20/10/2022 ಮತ್ತು ಕೊನೆಯ ದಿನಾಂಕ 19/11/2022 ಸಂಜೆ 5 ಗಂಟೆವರೆಗೆ ಇರುತ್ತೆ ಮತ್ತು ಅಮೌಂಟ್ ಪೇ ಮಾಡೋದಂದ್ರೆ ನಿಮ್ಮ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 23/11/2022 ಅರ್ಜಿ ಶುಲ್ಕ ನೋಡೋದಾದ್ರೆ ಸಾಮಾನ್ಯ 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 200+ ಸೇವಾ ಶುಲ್ಕ ಇರುತ್ತೆ ಸ್ನೇಹಿತರೆ 20 ರುಪೀಸ್ ಮತ್ತು SC ST ಮತ್ತು ಕ್ಯಾಟಗರಿ 1 ಅವರಿಗೆ 100+ 20 ರುಪೀಸ್ ಸೇವಾ ಶುಲ್ಕ ಇರುತ್ತೆ ಇದು ನೀವು ಚಲನ್ ತೆಗೆದು ಅಪ್ಲಿಕೇಶನ್ ಹಾಕಿದ ಮೇಲೆ ಚಲನ್ ಬರುತ್ತೆ ಮತ್ತೆ ಆ ಚಲನ್ ಅನ್ನು ನೀವು ಅಂಚೆ ಕಚೇರಿಗೆ ಹೋಗಿ ಕಟ್ಟಬೇಕಾಗತ್ತೆ ಮತ್ತೆ ವೇತನ ಶ್ರೇಣಿ ನೋಡೋದಾದ್ರೆ ತುಂಬಾ ಚೆನ್ನಾಗಿ ವೇತನ ಶ್ರೇಣಿ ಇದೆ 40,900 ರಿಂದ 78,200 ಇದೆ ಮತ್ತೆ ಹುದ್ದೆಗಳ ವರ್ಗೀಕರಣ ನೋಡೋದ BSc ಅರಣ್ಯಶಾಸ್ತ್ರ ಪದವೀಧರರಿಗೆ 5 ಹುದ್ದೆಗಳು BSc ವಿಜ್ಞಾನ ಅಥವಾ ನಿಗದಿತ ಇಂಜಿನಿಯರಿಂಗ್ ಪದವೀಧರರಿಗೆ 5 ಹುದ್ದೆಗಳು ಟೋಟಲ್ 10 ಹುದ್ದೆಗಳು ಇದು ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಮಾತ್ರ ಸ್ನೇಹಿತರೆ ಮತ್ತೆ ಸ್ನೇಹಿತರೆ ಇಲ್ಲಿ ಅರಣ್ಯಶಾಸ್ತ್ರ ಪದವಿ ಹೊಂದಿದವರಿಗೆ ಟೋಟಲ್ 3 ಪೋಸ್ಟ್ ಇದೆ ಅಲ್ಲಿ ನೋಡೋದಾದ್ರೆ ಸಾಮಾನ್ಯ ಅರ್ಹತೆ ಗ್ರಾಮೀಣ ಅಭ್ಯರ್ಥಿ 1 ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ 1 ಮತ್ತು SC ಮಹಿಳಾ ಅಭ್ಯರ್ಥಿಗೆ 1 ಒಟ್ಟು 3 ಪೋಸ್ಟ್ಗಳಿವೆ ಮತ್ತೆ ಇಲ್ಲಿ ಸಮತಳ ಮೀಸಲಾತಿ 2A ಇತರೆ 1 ಮಹಿಳಾ 1 ಟೋಟಲ್ 2 ಹೀಗೆ ಒಟ್ಟು 5 ಪೋಸ್ಟ್ಗಳು ಅದು ಅರಣ್ಯಶಾಸ್ತ್ರ ವಿಭಾಗದ ಅಭ್ಯರ್ಥಿಗಳಿಗೆ ಮತ್ತೆ ವಿಜ್ಞಾನ ಅಥವಾ ಇಂಜಿನಿಯರಿಂಗ್ ಪದವೀಧರರಿಗೆ ಸಾಮಾನ್ಯ ಅರ್ಹತೆ ಇತರೆ 1 ಮಹಿಳಾ 1 ಗ್ರಾಮೀಣ 1 3 ಮತ್ತೆ 2B ದವರಿಗೆ ಇತರೆ 1 ಮತ್ತು 2A ಮಹಿಳಾ 1 ಒಟ್ಟು 5 ಪೋಸ್ಟ್ಗಳನ್ನು ವಿಂಗಡಣೆ ಮಾಡಿದ್ದಾರೆ ಸ್ನೇಹಿತರೆ ಅಪ್ಲಿಕೇಶನ್ ಹಾಕೋ ಮುಂಚೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಅನ್ನು ರೆಡಿ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ಯಾವುದೇ ಮೀಸಲಾತಿ ಕುರಿತ ಆಯಾ ಡಾಕ್ಯುಮೆಂಟ್ ಅನ್ನು ಮುಂಚಿತವಾಗಿ ನೀವು ಪಡ್ಕೊಳ್ಬೇಕಾಗಿರುತ್ತೆ ಆಮೇಲೆ ಮಾಡಿದರೆ ಅದನ್ನು ಪರಿಗಣನೆ ಮಾಡಲ್ಲ ಅದರಿಂದ ನೀವು ಎಲ್ಲ ಡಾಕ್ಯುಮೆಂಟ್ ಅನ್ನು ಕರೆಕ್ಟ್ ಆಗಿ ಇಟ್ಕೋಬೇಕಾಗುತ್ತೆ ವಿದ್ಯಾರ್ಥಿ ನೋಡಬೇಕಾದ್ರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಅಭ್ಯರ್ಥಿಯು ನಿಗದಿತ ಶೈಕ್ಷಣಿಕ ವಿದ್ಯಾರ್ಥಿಯನ್ನು ಹೊಂದಿರತಕ್ಕದು ಹಾಗೂ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ನಿಗದಿಪಡಿಸಿದ ಗರಿಷ್ಠ ಅಂಕಗಳಿಗೆ ಕನಿಷ್ಠ ಶೇಕಡ 50 ಅಂಕಗಳನ್ನು ಪಡೆದು ಎಲ್ಲ ವಾರ್ಷಿಕ ಅಥವಾ ಸೆಮಿಸ್ಟರ್ ಪರೀಕ್ಷೆಗಳು ಒಳಗೊಂಡಂತೆ ತೆರಿಗಡೆಯಾಗಿರಬೇಕು ಅಭ್ಯರ್ಥಿಯು ಸರ್ಕಾರದಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಅರಣ್ಯಶಾಸ್ತ್ರ ವಿಷಯದಲ್ಲಿ ಪದವೀಧರರಾಗಬೇಕು ಅಥವಾ ಅಭ್ಯರ್ಥಿಯು ಸರ್ಕಾರದಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಈ ಕೆಳಕಂಡ ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಒಳಗೊಂಡಂತೆ BSc ಪದವಿ ದರರಾಗಿರಬೇಕು ಇಲ್ಲಿ ಕೊಟ್ಟಿದ್ದಾರೆ ಯಾವ್ದಾವ್ದಿದೆ ಅಂದ್ರೆ ಕೃಷಿ ಅರಣ್ಯಶಾಸ್ತ್ರ ತೋಟಗಾರಿಕೆ ಪಶು ವೈದ್ಯಕೀಯ ಮತ್ತು ಪಶು ಸಂಗೋಪನಾ ವಿಜ್ಞಾನ ಮೀನುಗಾರಿಕೆ ವನ್ಯಜೀವಿ ಪರಿಸರ ವಿಜ್ಞಾನ ರಸಾಯನಶಾಸ್ತ್ರ ಭೂ ವಿಜ್ಞಾನ ಗಣಿತಶಾಸ್ತ್ರ ಭೌತಶಾಸ್ತ್ರ ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ಸಂಖ್ಯಾಶಾಸ್ತ್ರ ಕಂಪ್ಯೂಟರ್ ಅಪ್ಲಿಕೇಶನ್ ಅಥವಾ ಇಲ್ಲಿ ಇಂಜಿನಿಯರಿಂಗ್ ಪದವಿ ಕೃಷಿ ಕೆಮಿಕಲ್ ಸಿವಿಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸ್ ಇರುತ್ತೆ ಮತ್ತೆ ಸ್ನೇಹಿತರೆ ವಯೋಮಿತಿ ನೋಡಬೇಕಾದ್ರೆ ಮಿನಿಮಮ್ 18 ಇರಬೇಕು ಮತ್ತು ಸಾಮಾನ್ಯದವರಿಗೆ ಮ್ಯಾಕ್ಸಿಮಮ್ 28 ಇದೆ SC ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 33 ವರ್ಷ 2A 2B 3A 3B ಇದರಿಗೆ 31 ಇಯರ್ಸ್ ಇದೆ ಮತ್ತೆ ಸರ್ಕಾರದ ನಿಯಮದಂತೆ ಆಯಾ ವರ್ಗದ ಅಭ್ಯರ್ಥಿಗಳಿಗೆ ಮೀಸಲಾತಿಯನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ
ನಮಗೆ ಪೇಪರ್ ಒನ್ ಪೇಪರ್ ಟೂ ಮಾದರಿಯಲ್ಲಿ ಪರೀಕ್ಷೆ ನಡೆಸ್ತಾರೆ. ಪೇಪರ್ ಒನ್ ಸಾಮಾನ್ಯ ಮತ್ತು ಆಪ್ಟಿಟ್ಯೂಡ್ ಪರೀಕ್ಷೆ 150 ಅಂಕಗಳು ಮತ್ತು ಪೇಪರ್ ಟೂ ಐಚ್ಛಿಕ ವಿಷಯ ನೀವು ಇಚ್ಛೆ ಪಟ್ಟಿರುವಂತಹ ವಿಷಯ ತಕ್ಕಂತೆ ಅದು ಪೇಪರ್ ಇರುತ್ತೆ. ಪೇಪರ್ ಒನ್ ಗೆ 2.5 ಗಂಟೆ ಮತ್ತು ಪೇಪರ್ ಟೂಗೆ 2.5 ಗಂಟೆ ಇರುತ್ತೆ. ಐಚ್ಛಿಕ ವಿಷಯಗಳು ಇಲ್ಲಿ ಕೊಟ್ಟಿರ್ತಾರೆ. ನಿಮ್ಮ ವಿಷಯದ ಸಂಬಂಧಿಸಿದಂತೆ ಎಕ್ಸಾಮ್ ಇರುತ್ತೆ, ಅದನ್ನು ನೀವು ನೋಡ್ಕೋಬೇಕಾಗತ್ತೆ ಸ್ನೇಹಿತರೆ. ಆದ್ದರಿಂದ ಈ ನೇಮಕಾತಿ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ದಯವಿಟ್ಟು ನೀವು ತಕ್ಷಣ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಸ್ನೇಹಿತರೆ. ಆಮೇಲೆ ನೀವು ಒಂದ್ ವೇಳೆ ಸೆಲೆಕ್ಟ್ ಆದರೆ 1:10 ತಾತ್ಕಾಲಿಕ ಪಟ್ಟಿಯನ್ನು ಬಿಡುತ್ತಾರೆ. ಮತ್ತು ಇಲ್ಲಿ ದೈಹಿಕ ತಾಳ್ವಿಕ ಪರೀಕ್ಷೆ ಕೂಡ ಇರುತ್ತೆ. ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ 7 ನಿಮಿಷದಲ್ಲಿ ಪೂರ್ಣ ಮಾಡಬೇಕಿತ್ತು. ಮಹಿಳಾ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು 1000 ಮೀಟರ್ ಓಟ 6 ನಿಮಿಷದಲ್ಲಿ ಪೂರ್ಣ ಮಾಡಬೇಕಾಗತ್ತೆ. ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆ ಇಲ್ಲಿ 100 ಮೀಟರ್ ಓಟ 15 ಸೆಕೆಂಡ್ಗಳು ಅದು ಪುರುಷ ಅಭ್ಯರ್ಥಿಗಳಿಗೆ ಮತ್ತು ಮಹಿಳಾ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 18.5 ಸೆಕೆಂಡ್ಗಳು. ಎತ್ತರ ಜಿಗಿತ ಪುರುಷ ಅಭ್ಯರ್ಥಿಗಳಿಗೆ 1.20, ಮಹಿಳಾ ಮತ್ತು ಮಾಜಿ ಸೈನಿಕರಿಗೆ 0.90 ಮೀಟರ್. ಉದ್ದ ಜಿಗಿತ 3.80 ಮೀಟರ್, ಮಹಿಳಾ ಮತ್ತು ಮಾಜಿ ಸೈನಿಕರಿಗೆ 2.50 ಮೀಟರ್. ಈ ತರ ಇರುತ್ತೆ ನೋಡಿ ಸ್ನೇಹಿತರೆ, ಎಲ್ಲ ಮೋಸ್ಟ್ಲಿ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಆದ್ದರಿಂದ ಈ ನೋಟಿಫಿಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ. ದಯವಿಟ್ಟು ನೀವು ಒಮ್ಮೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ನಿಮ್ ಸಂಪೂರ್ಣ 16 ಪೇಜ್ ಅನ್ನು ನೀವು ತಿಳ್ಕೊಂಡ ಮೇಲೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸಲ್ಲಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ, ಬಾರಿಸು ಕನ್ನಡ, ಡಿಮ್ ಡಿಮ್.